ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಂಚಲನ ಮೂಡಿಸಿರುವ ಹೊತ್ತಲ್ಲಿ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಶಿವರಾಮೇಗೌಡ ಹಾಗೂ ದೇವರಾಜೇ ಗೌಡರ ನಡುವಿನ ಮೊಬೈಲ್ ಸಂಭಾಷಣೆ ಎನ್ನಲಾದ ಆಡಿಯೋ ಹೊರಬಿದ್ದಿದ್ದು, ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಗ್ಗೆ ಉದ್ಧಟತನದ ಮಾತನಾಡಿದ್ದಾರೆ. ದೇವೇಗೌಡರ ಬಗ್ಗೆ ಕೀಳು ಮಾತಿನಿಂದ ನಿಂದಿಸಿದ್ದಲ್ಲದೆ ಸರ್ಕಾರವೇ ದೇವೇಗೌಡರ ಕುಟುಂಬವನ್ನ ಬಗ್ಗು ಪಡೆಯುವ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ ಬಂದ್ಬಿಟ್ಟಲ್ಲ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿದ್ವಲ್ಲ ದೇವೇಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸ್ಪತ್ರೆ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಂಚಲನ ಮೂಡಿಸಿರುವ ಹೊತ್ತಲ್ಲಿ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಶಿವರಾಮೇಗೌಡ ಹಾಗೂ ದೇವರಾಜೇ ಗೌಡರ ನಡುವಿನ ಮೊಬೈಲ್ ಸಂಭಾಷಣೆ ಎನ್ನಲಾದ ಆಡಿಯೋ ಹೊರಬಿದ್ದಿದ್ದು, ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಗ್ಗೆ ಉದ್ಧಟತನದ ಮಾತನಾಡಿದ್ದಾರೆ. ದೇವೇಗೌಡರ ಬಗ್ಗೆ ಕೀಳು ಮಾತಿನಿಂದ ನಿಂದಿಸಿದ್ದಲ್ಲದೆ ಸರ್ಕಾರವೇ ದೇವೇಗೌಡರ ಕುಟುಂಬವನ್ನ ಬಗ್ಗು ಪಡೆಯುವ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿದ್ವಲ್ಲ ದೇವೇಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡ್ಬಿಟ್ಟಿದ್ರೆ ಹಾಸ್ಪತ್ರೆ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಂಚಲನ ಮೂಡಿಸಿರುವ ಹೊತ್ತಲ್ಲಿ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಶಿವರಾಮೇಗೌಡ ಹಾಗೂ ದೇವರಾಜೇ ಗೌಡರ ನಡುವಿನ ಮೊಬೈಲ್ ಸಂಭಾಷಣೆ ಎನ್ನಲಾದ ಆಡಿಯೋ ಹೊರಬಿದ್ದಿದ್ದು, ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಗ್ಗೆ ಉದ್ಧಟತನದ ಮಾತನಾಡಿದ್ದಾರೆ. ದೇವೇಗೌಡರ ಬಗ್ಗೆ ಕೀಳು ಮಾತಿನಿಂದ ನಿಂದಿಸಿದ್ದಲ್ಲದೆ ಸರ್ಕಾರವೇ ದೇವೇಗೌಡರ ಕುಟುಂಬವನ್ನ ಬಗ್ಗು ಪಡೆಯುವ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ ಬಂದ್ಬಿಟ್ಟಲ್ಲ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿದ್ವಲ್ಲ ದೇವೇಗೌಡ. ಕೇಳೋಣ ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀವೇನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸ್ಪತ್ರೆ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ಅಲ್ಲ ನೀವು ಲಾಯರ್ ಅಲ್ವಾ, ಅದೇನು ಅಂತ ಏನು ಆಗಲ್ಲ.